ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಒಂದು 20 ಗುಂಟೆಯಿಂದ ಒಂದು ಎಕರೆ ಒಳಗೆ ಅದನ್ನು ಪ್ರೊಸೆಸ್ ಮಾಡ್ತೀವಿ. ನಮ್ದಾಗೂ ಅದು ಯಾವ ರೀತಿ ಎಸ್ ಟಿ ಪಿ ಪ್ಲಾಂಟ್ ಇದೆ ಅದೇ ಪ್ರಕಾರ ಇದು ಒಣ ಮತ್ತು ಹಸಿವು ಇದನ್ನು ಇಲ್ಲೇ ಬೈಫ್ರಕ್ಷನ್ ಮಾಡಿ ಇಲ್ಲಿಂದ ಲಿಫ್ಟ್ ಆಗಿ ಅದು ಪವರ್ ಪ್ರೊಜೆಕ್ಟ್ಗೂ ಇದಕ್ಕೂ ಹೋಗ್ತದೆ. ಹೌದಲ್ಲ ಅದು ಬರೀ ವೆಟ್ ಏನೂ ಇಲ್ಲ ಸರ್, ಓನ್ಲಿ ಡ್ರೈ. ಹೌದಲ್ಲ ಬರೀ ಡ್ರೈ. ಹೌದಾ? ಹಾಂ, ಅಲ್ಲಿ ಮೊದಲೇ ಸೆಗ್ರಿಗೇಷನ್ ಮಾಡಿದ್ದೇನೆ ಇರ್ತದೆ, ಬರೀ ಬಂದು ಅವ್ರು ಇಲ್ಲಿ ಜಂಪ್ ಮಾಡಿ ಇಲ್ಲಿಂದ ಮತ್ತೆ ಶಿಫ್ಟ್ ಮಾಡಿಬಿಡ್ತಾರೆ ಇಲ್ಲಿಷ್ಟೇ. ಈ ಏರಿಯಾ ಈಗಿರುವಂಥದ್ದು ವೀರಭದ್ರ ನಗರ ಮತ್ತು ಇಲ್ಲಿ ಅಶೋಕ್ ನಗರ ಮಧ್ಯದಲ್ಲಿ ಇರುವಂಥ ಮಹಾನಗರ ಪಾಲಿಕೆ. ಇದು ಡಿಸ್ಪ್ಯೂಟ್ ಲ್ಯಾಂಡ್ ಎಲ್ಲ ಕಮಿಷನರ್ ಬೇಕಾದ್ರೆ ನೋಟ್ ಮಾಡ್ಕೊಂಡು ನನ್ನ ಹೆಸರು ಹೇಳ್ಕೊಂಡು ಬರ್ತದೆ. ಲಾಸ್ಟ್ ಟೈಮ್ ಅವ್ರು ಬರೋಂಗಿಲ್ಲ, ಈಗ ಫೋನ್ ಮೇಲೆ ಮಾತಾಡಿದ್ರು, ಫೋನ್ ಮೇಲೆ ಮಾತಾಡಿದ್ರು ಮಾತಾಡಿದ್ರು. ಇದಕ್ಕಿಂತ ಮೊದಲು ಇಲ್ಲಿ ಇದಕ್ಕಿಂತ ಮೊದಲು 2007 ಅಥವಾ 2006 ಇಲ್ಲೇ ಅನಧಿಕೃತವಾದ 14-15 ಮನೆಗಳ ಕಟ್ಟಿದ್ರು. ಇಲ್ಲಿ ಅವಾಗ ಮೇಘನ್ನವ್ರ ಕಮಿಷನರ್ ಇದ್ದಾಗ ಇಲ್ಲಿಂದ ಅದನ್ನು ಶಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಜನ ಸಹಕಾರದಿಂದನೇ ಇದನ್ನು ತೆರವಾಗಿದೆ. ಎಲ್ಲಕ್ಕಿಂತ ಮೊದಲು ಇಲ್ಲಿ ಜನ ಸಹಕಾರ ಕೊಟ್ಟಾರೆ. ಅವಾಗ ಇದು ಆಸ್ತಿ ಉಳಿದದ, ಇಲ್ಲದ್ರೆ ಆಸ್ತಿ ಇನ್ನೂವರೆಗೂ ಎಕ್ವಿಪ್ಮೆಂಟ್ ಆಗಿ ಪೂರ್ತಿಯೆಲ್ಲ ಜುಟ್ಟುಗಳಾಗಿರ್ತೀವಿ. ಎರಡನೇ ಮಾತು, ಇದನ್ನು ಡಿಸ್ಪ್ಯೂಟ್ ಇರುವಾಗ ಯಾವುದೋ ರೀತಿಯಿಂದ ಕಾನೂನು ಬಾಹಿರವಾಗಿ ಆಗ್ತದೆ. ಕಮಿಷನರ್ ಮಾಡಲಿ ಅಥವಾ ನಾನು ಮಾಡಲಿ ಅದು ಯಾರು ಮಾಡಲಿ, ಎಲ್ಲರಿಗೂ ಕಾನೂನು ದೊಡ್ಡದು ಅಪ್ಲಿಕೇಬಲ್. ಎರಡನೇ, ಮೂರನೇದು ಏನು ಅಂತಂದರೆ ನಮ್ಮ ಇರುವಂಥ ಇಲ್ಲೆಲ್ಲ ಲೋಕಲ್ ಬಸ್ತಿ ಭಾಳ ಜನ ಇದ್ದಾರೆ, ಬಡವರು ಜನ ಇದ್ದಾರೆ, ಅದರಿಂದ ಆಗ್ತದೆ ಆಗುವುದಿಲ್ಲ ಅನ್ನೋದು ಸಾಕಷ್ಟು ವಿವರಗಳು. ನಾನು ಇನ್ನೂ ಬೆಳಗಾಂದಿಂದ ಹಿಡ್ಕೊಂಡು ನಾವು ಬಿಕ್ಕು ಅದನ್ನು ಕಚರಾ ಇಲ್ಲಿ ತಿರುಮರಿ ಮಾಡಬೇಕಾದ್ರೆ ಏನಾಗಿತ್ತು ಅನ್ನೋದು ತಾವು ಜಸ್ಟ್ ಅಪಾಯಿಂಟ್ ಆಗಿದೆ ಗೊತ್ತಲ್ಲ. ಜಸ್ಟ್ ಅದನ್ನು ಹೋರಾಟ ಮಾಡಿದ್ದೀವಿ. ಇಲ್ಲಿ ಮತ್ತೆ ಇಲ್ಲಿ ಮಾಡಿಕೊಂಡು ಹೋರಾಟ ಮಾಡುವಂಥ ಶಕ್ತಿ ನಮ್ಮ ಜನರಲ್ಲಿ ಇಲ್ಲ. ಅದನ್ನು ಹೇಳ್ತೀವಿ, ನಾವೇನಾದರೂ ಪ್ರೇಮದಿಂದನೇ ಕೇಳ್ಬೋದು, ಇಲ್ಲಾದ್ರೆ ಪೆನ್ ಪೇಪರ್ ಹಿಡಿಬೇಕು. ಹಾಗೆಲ್ಲ ಬಂದರೆ ಈಗಾದರೂ ರೋಡ್ ಮೇಲೆ ಇದ್ದೀವಿ, ಹಂಗು ಅಂದಮೇಲೆ ರೋಡ್ ಮೇಲೆ ಸೋಮವೇತರಿಂದ ಇದನ್ನು ಇಲ್ಲಿಂದ ಬೇರೆ ಕಡೆ ಸಿಕ್ತೀವಿ. ಸಾಕಷ್ಟು ಅದಾವೆ ಎಕ್ಸ್ಟೆನ್ಷನ್ ಏನಾದರೆ ನಮ್ಮ ಮಹಾನಗರ ಪಾಲಿಕೆ ಆಸ್ತಿ ಅದಾವೆ ಅದಾವೆ ಇಲ್ಲಿ ಕಡಿಮೆ ಇದೆಯಲ್ಲ. ಇಲ್ಲಿರುವಂಥ ಕಚರ ತಂದು ಇಲ್ಲಿ ಹಾಕ್ತಿದ್ದಾರೆ. ಇದೇ ಮಾತೇಶ್ ನಗರನಲ್ಲಿ ವಾಂಬೆ ಸ್ಕೀಮ್ನಲ್ಲಿ 4 ಎಕರೆ ಜಮೀನಲ್ಲಿ ಮನೆಗಳ ಕಟ್ಟಿದ್ದನ್ನು ಈಗ ನೋಡ್ಬೋದು ನೀವು. ಅಲ್ಲಿ ಇರುವಂಥ ಮಾರ್ಕೆಟಿಂಗ್ ಏನಾಗಿದೆ ಅನ್ನೋದು ಚೌಪಡಿಗಳ ವಾಂಬೆ ಸ್ಕೀಮ್ ಅದು ಗೊತ್ತಲ್ಲ. ಸ್ಲಾಟರಿಂಗ್ ಹೌಸ್ ಇತ್ತಲ್ಲಿ ಅದನ್ನೆಲ್ಲ ತೆರವುಗೊಳಿಸಿ ರಮೇಶ್ ಕುರ್ಚಿಯವರಿದ್ದಾಗ ಅದನ್ನು ನಾವು ಅಲಾಟ್ಮೆಂಟ್ ಮಾಡಿದ್ದೀವಿ. ಅಲ್ಲಿ ಆಜುಬಾಜು ಜಗಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದರೆ ಜನ ಬಂದು ಇರಲಿಕ್ಕೆ ಬರೀ ವಸ್ತಿ ಇರುವುದರಿಂದ ಸ್ಲಮ್ ವಸ್ತಿ ಇರುವುದರಿಂದ ಇಲ್ಲಂತೂ ಈಗಾಗಲೇ ಸ್ಲಮ್ ಇದೆ. ಇದು ಇನ್ನು ಕಚರ ತಂದು ಹಾಕಿದ ಮೇಲೆ ಇಲ್ಲಿ ಯಾರು ಹೆಣ್ಮಕ್ಳು ಮಕ್ಕಳೇನಿಲ್ಲ ಮನೆ ಸೊಸೆ ಅಂತ ಮಾಡಿಕೊಡ್ತಾರೆ, ಇಲ್ಲಿ ಮಕ್ಕಳನ್ನ ಯಾರು ಕರ್ಕೊಂಬಂದು ಮಾಡ್ಕೊಡ್ತಾರೆ, ನಮ್ಮ ಆರೋಗ್ಯದ ಪರಿಸ್ಥಿತಿ ಇವೆಲ್ಲ ವಿಚಾರ ಮಾಡಿದ್ರೆ ಅಂತ ನಾವು ಸ್ಕೀಮ್ ಮಾಡಬಾರ್ದು ಅಂತಲ್ಲ, ಮಾಡಿ ಸ್ಕೀಮ್ ಜನರಿಗೆ ಬೆಳಗಾವಿ ಬೇಕಾಗಿರುವಂಥ ಅವಶ್ಯಕತೆ ಸ್ಕೀಮ್ ಇದು. ಯಾಕಂದ್ರೆ ಅದನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ. ನಮ್ಮದು ಇದು ವಿನಂತಿ, ವಿನಂತಿಗೆ ನೀವು ಅದನ್ನು ಮಹತ್ವ ಕೊಡದ್ಲೇ ನಾವು ಮಾಡ್ತೀವಿ ಅಂತೇಳಿ ನೀವು ಆರೋಗ್ಯ ಅಂತ ಹೇಳಿದ್ರೆ ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಕಾನೂನು ಚೌಕಟ್ಟಿನಲ್ಲಿ ಇಳಿಬೇಕಾಗ್ತದೆ. ನಾವು ಹಂಗೆ ರೋಡ್ ಮೇಲೆ ಇಳಿದಿಲ್ಲ, ನನ್ನ ಕಾನೂನು ಚೌಕಟ್ಟಿನಲ್ಲಿ ಇಳಿಬೇಕು. ಫೋನ್ ಮೇಲೆ ಈಗ AEE ನಿಮ್ದು ಬಂದಿದ್ರಿ ಮೇಡಮ್, ಅವ್ರು ಫೋನ್ ಮಾಡ್ಕಾಸ್ ನನಗೆ ಕೊಡ್ತೀರಾ ಅಂದ್ರೆ ಸೀದಾ ಸೀದಾ ನಮ್ಗೆ ಹಾಕೋದಾರ ಉಪಯೋಗಕ್ಕಾಗಲಿ ಅಂತ ನಾವು ಒಂದು ಹೇಳ್ತೀವಿ. ಮತ್ತೆ ಏನಾಗ್ತದೆ ಮೇಡಮ್, ಅದನ್ನು ಹಾಕಿದ ಮೇಲೆ ಸುತ್ತಮುತ್ತಲು ಇರುವಂತದ್ದು ನಮ್ದೇ ಲ್ಯಾಂಡ್ ಇದೆ ನೋಡ್ರಿ. ಇಲ್ಲಿ ನೀವು ಮಾಡಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಮಾಡಿದ್ರು, ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು, ಅದ್ರ ಪಕ್ಕದಲ್ಲಿ ಇಲ್ಲಿ ಮಾಡ್ಲಿಕ್ಕೆ ಎಷ್ಟು ನೀವೇ ಹೇಳಿ ಒಂದು ಯೋ ನಾವೇ ವಿಚಾರ ಮಾಡ್ಕೊಳ್ಳೋಣ, ನಮ್ಮಷ್ಟಕ್ಕೆ ನಾವೇ ಕುಂತು ಇಂಥ ಪ್ಲೇಸ್ ನಲ್ಲಿ ಯಾವ ಸ್ಕೀಮ್ ಅನ್ನು ನಾವು ಕ್ಲಿಯರ್ ಫ್ಯಾಕ್ಟಿಕಲ್ ಇಲ್ಲ ಮೇಡಮ್ ಏನಾಯ್ತು ನಾ ಬೇಕಾದ್ರೆ ಇಲ್ಲ. ಇನ್ನೊಂದು ಹೇಳ್ತೀನಿ, ಆಸ್ ಎ ಎಕ್ಸ್ ಕಾರ್ಪೊರೇಟರ್ ಮಹಾನಗರ ಪಾಲಿಕೆಯಲ್ಲಿ ಸ್ಟ್ಯಾಂಡಿಂಗ್ ಇದು ಇದರಲ್ಲಿ ನಿಮ್ಮ ಕೌನ್ಸಿಲ್ ದಲ್ಲಿ ನಮ್ದು ಒಂದು ಕಮಿಟಿ ಆಗಿತ್ತು ಮಹಾನಗರ ಪಾಲಿಕೆ ಇರುವಂತ ಎಲ್ಲ ಆಸ್ತಿಗಳನ್ನ ಐಡೆಂಟಿಫಿಕೇಶನ್ ಮಾಡಿ. ನಾನ್ ನಿಮ್ಗೆ ಹೇಳ್ತೇನೆ ಎಲ್ಲೆಲ್ಲಿ ಲ್ಯಾಂಡ್ ಇದೆ ಎಲ್ಲಿ ಬೇಕಾದ್ರೆ ಈ ಸ್ಕೀಮ್ ಅನ್ನು ಮಾಡಿಸ್ಬೇಕಾದ್ರೆ. ಹೌದು ನಾನು ಹೇಳ್ತೀನಲ್ಲ, ನಾ ಸಪೋರ್ಟ್ ಮಾಡ್ತೀನಿ. ನನ್ನ ಕೂಡ ಉಪಮಹಾಪೌರ್ ಇದ್ದಾರೆ ನಮ್ಮ ಜೊತೆಗಿದ್ದವರು ಯೂನುಸ್ ಅವರು, ಅವ್ರ ಕಮಿಟಿಯಲ್ಲಿ ಇರಲಿಲ್ಲ, ಅದು ನಾನು ಕಮಿಟಿಯಲ್ಲಿ ಇದ್ದೆ ನಮ್ಮ ನಗರದಲ್ಲಿ. ಯಾಕೆ ಅಲ್ಲಿ VVIP ಜನ ಇರ್ತಾರಂತ? ಅಲ್ಲೇ ಬೇಡ, ಮಂಚೇಶ್ ನಗರದಾಗ ಮಾಡಕ್ ಕೊಡ್ತೀನಿ. ಬ್ಯಾಡ್ರಿ, ನಾನು ಅಲ್ಲಿ ಜಾಗ ಕೊಡ್ತೀನಿ, ಮಹಾನಗರ ಪಾಲಿಕೆ ಜಾಗ ತೋರಿಸ್ತೀನಿ. ಮಹಾನಗರ ಪಾಲಿಕೆ ಮಂಚೇಶ್ ನಗರ ಐತ್ರಲ್ಲ, ಅಲ್ಲಿ ನಾವು ತೋರಿಸ್ತೀವಿ, ಅಲ್ಲಿ ಮಾಡಿರಲ್ಲ ನೀವು. ಇಷ್ಟು ದೊಡ್ಡ ಲ್ಯಾಂಡ್ ಅಲ್ಲಿ ಇಲ್ಲ ಮೇಡಮ್. ಒಂದ್ ನಿಮಿಷ, ಇದು ಎಷ್ಟು ಬೇಕಿಲ್ಲ ಲ್ಯಾಂಡ್ ಇದಕ್ಕೆ ಸರ್? 50x25. ಡಂಪ್ ವೇಸ್ಟ್ ಡಂಪ್ ಮಾಡ್ಲಿಕ್ಕೆ ಎಷ್ಟು 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 ಜಾಗ ಬೇಕು? ಎಕರೆ ಬೇಕು. ಹೌದಲ್ಲ, ಹೌದಲ್ಲ.
ನಾವು ಡೈಲಿ ಎಷ್ಟರಿಂದ ಎಷ್ಟು ಅದು ವೇಸ್ಟ್ ಪ್ರಾಡಕ್ಟ್ ಆಗ್ತದೆ, ಎಷ್ಟು ಅದನ್ನ ನಾವು ಡಿಸ್ಪೋಸಲ್ ಮಾಡಬೇಕು, ಇಂಪೋರ್ಟ್ ಆಗಿ ಎಷ್ಟು ಸ್ಟಾಕ್ ಆಗ್ತದೆ. ಸೆಗ್ರಿಗೇಷನ್ ಮಾತ್ರ ಇದೆ ಇದು ಏರಿಯಾದ ಅಷ್ಟೇ ಪೂರಾ. ನಾನು ನಿಮಗೆ ಬೆಳಗಾವದಲ್ಲಿ ಇರುವಂತ ಒಂದು ಉದಾಹರಣೆ ಕೊಟ್ಟೆ. ಇಲ್ಲಂತೂ ಕಸ ಒಗಿತಿದ್ದಾರೆ. ನಾವು ಅಲ್ಲಿ ಸ್ಲಮ್ ವಾರ್ಡನ್ ಸ್ಲಮ್ ಜನಿಯರನ್ನ ಅಲ್ಲಿ ನಾವು ಶಿಫ್ಟ್ ಮಾಡಿ ಮಹಾನಗರ ಪಾಲಿಕೆ ಇದು ಬಾಂಬೆ ಸ್ಕೀಮ್ದಲ್ಲಿ ಅಂಬೇಡ್ಕರ್ ವಸತಿ ಯೋಜನೆ ಸ್ಕೀಮ್ದಲ್ಲಿ ಕೊಟ್ಟಂತ 4 ಎಕರೆ ಜಮೀನುವನ್ನ ಇವತ್ತಿನ ಪರಿಸ್ಥಿತಿ ಸರ್ವೆ ಮಾಡಿ ಬರ್ರಿ, ನಾನೇ ಬೇಕಾದ್ರೆ ತೋರಿಸ್ತೇನೆ. ಅಲ್ಲಿ ಆಜುಬಾಜು ಇರುವಂತ ಜನರ ಪರಿಸ್ಥಿತಿ ಏನಿದೆ, ಲ್ಯಾಂಡ್ ವ್ಯಾಲ್ಯೂಷನ್ ಆಗಿದೆ, ಮನೆ ಕಟ್ಟಿದಂತ ಬಿಲ್ಡಿಂಗ್ ಗಳ ಎಂಪ್ಟಿ ಖಾಲಿಯಾಗಿವೆ, ಮಾರಕ್ ತೆಗೆದಾರೆ, ಯಾರು ತೋಳಿತಾ ಇಲ್ಲ. ಮತ್ ಇಂತ ಇದರಲ್ಲಿ ನಮ್ಮ ಮಕ್ಕಳನ್ನ ಯಾರು ಮದುವೆ ಮಾಡ್ಕೊಂಡು ಹೋಗ್ಬೇಕು? ಇಂಥ ಸ್ಲಮ್ನಲ್ಲಿ ಇರೋರು ಹೀಗೆ ಸ್ಲಮ್ ಅಂತ ಇದ್ದಾರೆ. ಮತ್ತು ಇದೇ ಈಗ ಸಾಕಷ್ಟು ಭಾಳಷ್ಟು ಪ್ರಶ್ನೆಗಳು ನಮ್ಮ. ಅದಕ್ಕಾಗಿ ದಯವಿಟ್ಟು ಇಲ್ಲೇ ಮಾಡೋದು ಬೇಡ. ಅದಕ್ಕಾಗಿ ಬೇರೆ ಕಡೆ ಮಾಡಿ ಇದನ್ನು ಶಿಫ್ಟ್ ಮಾಡಿ ಔಟ್ ಆಫ್ ದ ಸಿಟಿ. ಎಲ್ಲರಿಗೂ ತೊಂದರೆ ಆಗೋದು ಬೇಡ. ನಿಮ್ಮ ಮಾಡಿಕೊಂಡು ಹನುಮಾನ್ ನಗರದಲ್ಲಿ ಮಾಡಿ, ಇಲ್ಲಿ ಮಾಡಲಿಲ್ಲ ಮಾತೇಶ್ವರ ಮಾಡಲಿ, ನಾವು ಅನ್ನೋದಿಲ್ಲ, ಅನ್ನೋದು ತಪ್ಪಾಗ್ತದೆ. ಅದು ದೂರ ಮಾಡಿ. ಆಜಯ್ ವೀರಭದ್ರ ನಗರ್ ಅಶೋಕ್ ನಗರಕ್ಕೆ ಬೀಚ್ ಮೇರೆ ನಿಮ್ಮಲ್ಲಿ ಮಹಾನಗರ ಪಾಲಿಕಾಕಿ ಡಿಸ್ಪ್ಯೂಟ್ ಲ್ಯಾಂಡ್ ಇಸ್ಕಾ ಸರ್ವೆ ನಂಬರ್ ಶಾಯದ್ 114 ಸರ್ವೆ ನಂಬರ್ ये 1942 से लेके जब मुंबई 1015 जब मुंबई प्रांत जब था, जब महानगर पालिका की तरफ से 800 उसने नगर पालिका थी 871 ज़मीन जब एक्विशन किया गया, उसका एक्विशन नंबर है 138। उसके वक्त के अंदर ये ज़मीन 4.5 एकड़ ज़मीन को 7.5 एकड़ ज़मीन को छुट गया क्योंकि माड़ी वाले एंड मुजावर, माड़ी वाले रैयत मुजावर मालक रहने की वजह से इस ज़मीन को उन्होंने एक्विशन किया नहीं है। ये पेंडिंग रही हुई ज़मीन है, कई सालों से यहाँ पे एसी में केस चलता रहा। आज एसी की तरफ से ये केस मालकों के अगेंस्ट हुआ, महानगर पालिका के फेवर में होने की वजह से ये हाईकोर्ट के अंदर टाइटल सूट के लिए केस पेंडिंग है। इस ज़मीन की हालत मैंने बताना चाहता हूँ। एक, जब हम कॉर्पोरेटर थे उस टाइम 2007 के दौरान में 2007 के अंदर यहाँ पे इलीगली इक्विपमेंट हुआ था। उस टाइम मैगन और कमिश्नर थे, यहाँ के अवाम की तरफ से यहाँ झोपड़ी बनने का नक्को इलीगली यहाँ पे हो रहे बोलकर जब महानगर पालिका को सपोर्ट करके यहाँ के झोपड़ियों को हटाया गया था। ये एक भी यहाँ का एक इतिहास है। आज जो काम होने जा रहा है जहाँ पे वेस्ट मैनेजमेंट जो रिसाइकलिंग प्रोडक्ट करने के लिए उन्होंने जो यहाँ पे स्कीम जो रही जा रही है, वो जो रीम वो स्कीम होना चाहिए बेलगाम के अंदर, लेकिन जहाँ पे ऑलरेडी हमें ये बस्ती जो है एक स्लम की तरह बस्ती यहाँ बसी गई है, उसके अंदर अगर ये चीज़ को लेकर अगर यहाँ महानगर पालिका पूरा बेलगाम का कचरा अगर लेकर के अगर यहाँ पर डालेंगे, तो मैं समझता हूँ कि जो पहले से स्लम है इसको डेवलपमेंट ठीक तरीके से नहीं हो रहा है। यहाँ पे वाटर ग्रेविटी का एक बहुत बड़ा मसला है, क्योंकि यहाँ पे फ्लड आता है। ऐसे में अगर ये कचरे का मामला हो गया तो यहाँ पे बीमारी का बहुत बड़ा मामला आने वाला है। इसलिए यहाँ की आवाम की एक खास करके मांगनी है कि ये प्लांट को यहाँ पे राबा नहीं जाए, यहाँ पे इसका इंस्टॉल ना हो। अगर हमको सब बेलगाम वाले लोगों के लिए ये रिसाइकलिंग का होना चाहिए, लेकिन महानगर पालिका के जो एक्सटेंसिव एरिया के अंदर बहुत से जगह हैं अभी भी 7 एकड़ जो पड़ा हुआ है जो ओल्ड जुने बेलगाम के अंदर, आज वो स्कीम वहाँ भी हम प्राप्त सकते हैं, क्योंकि ऑलरेडी कम से कम 50 साल का कचरा वहाँ पे पड़ा हुआ है, अभी तक वो रिसाइकलिंग नहीं हुआ है। इतनी बड़ी ज़मीनों के लिए अब हम वो अगर प्लांट अगर वो 20x50x100 के अंदर कोई बिल्डिंग कंस्ट्रक्शन कर रहे हैं, लेकिन वेस्ट लेकर के रखने के लिए कम से कम 3 से 4 एकड़ ज़मीन उसकी ज़रूरत पड़ती है। यह हार्ट ऑफ द सिटी ज़मीन रहने की वजह से एक तो बेलगाम को शोभा भी नहीं देता कि कचरे का डिपो बनाया जाए, और आजू बाजू जितनी भी बस्ती है, अशोक नगर हो या वीरभद्र नगर हो या रामनगर हो या ये महाराष्ट्र का सोसाइटी हो, पूरी की पूरी एक आबादी जो है पूरी मुस्लिम आबादी रहने की वजह से ये स्कीम को राबने की कोशिश मैं ऐसा समझ रहा हूँ कि बीजेपी गवर्नमेंट आने के बाद में जहाँ पे मुसलमानों का एक अलग तरीके से छाप छोड़ने की नीयत करते रहते हैं, वहीं पे इन्होंने अपना ये स्कीम राबने की कोशिश कर रहे हैं। हर हालत में हमें होने नहीं देंगे, ये अपने तरफ से भी है और पूरी आवाम की तरफ से मैं बात बोल रहा हूँ कि ऑलरेडी ये लैंड भी डिस्प्यूट है, कोर्ट में रहने के बाद में एक केस को उन्होंने अभी तक सही तरीके से सॉल्व नहीं हुआ है और उनके पास में कोई डॉक्यूमेंट नहीं है। मुसलसल आप एहतजाज इसके मुखालिफत कर रहे हैं, जुमा के दिन भी हुआ था इसके प्रोपोर्शनलन की एक जो रवैये है अभी जो हमारे जो प्रेजेंट कॉर्पोरेटर है बाबा जान मतवाले उनके साथ में जो उन्होंने फ़ोन पे जब बात की, तो अगर हमने तुमने अगर कोऑपरेशन दी तो अच्छा है, नहीं तो हमने पुलिस का फोर्स लगा कि इस काम को हम अंजाम देंगे। लेकिन ये तरीके से बोलना मैं समझूंगा ये कमिश्नर को शोभा नहीं देता, क्योंकि
पब्लिक की डिमांड के ऊपर हर काम हो जाता है, लेकिन पब्लिक जब एजिटेशन कर रही है तो उसके रीज़न जानना भी जरूरी है उन लोगों के लिए। बड़े कॉरपोरेशन के लैंड अगर होने के बावजूद भी हम ये काम को यहाँ पे अंजाम होने नहीं देंगे, क्योंकि यहाँ के लोगों की मांगनी ये है कि यहाँ पे एक स्कूल हो या कोई एक हॉस्पिटल हो। अगर होता होगा तो हमारे बच्चों के लिए, मुस्तकबिल के लिए है। अगर तुम कचरे का डिपो बना के हमारे लिए, मुस्तकबिल के लिए, हमारे हेल्थ के साथ में खिलवाड़ है ये। एनक्रोचमेंट फोर्सफुली वो करते आ रहे हैं। रिंग रोड का भी हमने देखा कि कई सारी जगह पर कानून के दायरे छोड़कर भी इस तरह के काम किए जाते हैं। अगर वो कह रहे हैं कि फोर्स के साथ हम इसको काम को जारी रखेंगे तो आगे तुम्हारे पास क्या मंसूबा होगा? नहीं, ये लैंड ऑलरेडी डिस्प्यूट है, उन्होंने कर ही नहीं सकते। जब तक इसका टाइटल सूट क्लियर नहीं होता, या माडी वाली की हो सकती है तो इनाम मुजावर की हो सकती है, या मुजावर और माडी वाली आपस के अंदर तय कर ले सकते हैं कि इसके ओनर कौन होंगे। अगर कॉर्पोरेशन की फेवर में जाती है तो हम आप करने देंगे? नहीं, हम तो स्कूल या हॉस्पिटल बनाने देंगे। हमारी मांगनी यही रहेंगे ये जगह के ऊपर। अब तो यहाँ पे स्कूल नहीं तो हमें हॉस्पिटल ही मांगनी करेंगे। अगर इसके अलावा अगर कुछ करने की कुछ नहीं तो अधिवेशन आ रहा है, अधिवेशन के अंदर हमने विधानसभा के सामने हमें एजिटेशन बैठेंगे इंशाल्लाह। क्या भाई, एजिटेशन बैठने को तैयार है? स्कीम को ला ही नहीं सकते। पहले तो सिटी रेसिडेंशियल एरिया में जो है कचरा है ये फेंक नहीं सकते। अगर जोर जबरदस्ती से अगर मनमानी करे रहेगा तो उसके लिए उसका जवाब जो है बहुत जल्दी उनको मिलेगा। अगर उनको रखना ही है, फेंकना ही है तो कॉर्पोरेशन की जो औषधि जो और भी जगह बहुत है वहाँ जाके फेंक सकते हैं। और ये जगह जो है डिस्प्यूट में है, हाईकोर्ट में केस चल रहा है शायद इसका। इसके लिए देखेंगे, एक बार कॉर्पोरेशन कमिश्नर को मिलकर बात करेंगे। अगर उसके बाद अगर जोर जबरदस्ती करना चाहते रहेगा तो आवाम है, उसको आवाम जवाब दी। नहीं, उन्होंने तो बोल दिया कि हम फोर्स लगा कर काम, फोर्स लगाने के बाद में यहाँ भी फोर्स लगाएंगे हम लोग। पुलिस फोर्स वो लगाएंगे तो लोग भी यहाँ जमाएंगे, पब्लिक का फोर्स जो है हम लगाएंगे, उसके बाद देखेंगे जो होना है। कॉर्पोरेशन जब इस तरह की, उसके पीछे सियासी हाथ हो सकते हैं। ये जो है उनको जो है नशा हुआ है, सरकार का एक नशा है, तो नशे में बोल रहे हो, पावर का नशा बहुत हुआ है, इंशाल्लाह वो पावर का नशा कम होएगा। बनने को जो मैं हाई से क्लियर बोलने लगे कि मानो मैं अब उसकी कच्ची ताकत उन्हें लड़ सकते, उन्हें पार्टी की ताकत जब उसकी नेप बोलती तो अवामी जाना करना पड़ेगा। हमने बड़ी ताकत को जाकर लेकर तो चला जाती होगा, नहीं तो काम का बनगा ऐसा होगा। ये पार्टी की तरफ से बोले तो पार्टी की तरफ से भी आने को तैयार है, दोनों भी हमारी ताकत लगाने को तैयार हैं। लेकिन तुम्हें एक सबसे पहली बात, ये प्रोजेक्ट होना नहीं यहाँ पे, बेलगाम में प्रोजेक्ट होना। ए शब्बीर, गाड़ी ले दो। क्या है, देख